ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶ್ವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗೇ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಏನು ಉದ್ದೇಶ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ವಿಡಿಯೋಸ್ ತೋರಿಸ್ಕೊಡ್ತೀನಿ. ಇದರಲ್ಲಿ ಏನು ಅಂದರೆ, ನಾವು ಇದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಇದರಲ್ಲಿ ಯಾವುದು ನೀವು ಎಲ್ಲ ನೀವು ಹೊಸದಾಗಿ ಐಟಮ್ ತೊಗೊಬಂದು ಮಾಡಬೇಕು ಅಂತ ಏನಿಲ್ಲ. ಇದೆಲ್ಲ ನಿಮಗೆ ಗುಜ್ರಿಲ್ ಸಿಗ್ತದೆ ಐಟಮು, ಅದನ್ನ ಯೂಸ್ ಮಾಡ್ಕೊಂಡು ನೀವು ಹೆಂಗೆ ಬೈಕಿಗೆ ಈ ಥರ ಒಂದು ರ್ಯಾಲಿ ಮಾಡಿಕೊಂಡು ಇದರಲ್ಲಿ ಏನೇನು ಯೂಸು ಅಂತ ನಾವು ಇನ್ನೂ ಮುಂದಕ್ಕೆ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಆವಾಗಲೇ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ಟ್ರ್ಯಾಲಿನ ಹೆಂಗೆ ಮಾಡಿದ್ವಿ ಅಂತ ಹೇಳ್ತೀವಿ. ಬನ್ನಿ, ಇದರಲ್ಲಿ ಮೇಯ್ನಾಗಿ ನಾವು ಇಲ್ಲಿ ಸೆಂಟ್ರಲ್ ಒಂದು ಲಿವರ್ ಇರುತ್ತೆ, ಇದು 2 ಇಂಚ್ ಫ್ಲ್ಯಾಟ್ ತೊಗೊಂಡಿದ್ದೀವಿ. ಈ 2 ಇಂಚ್ ಫ್ಲ್ಯಾಟ್ಗೆ ಇಲ್ಲೊಂದು ಹೋಲ್ ಹಾಕ್ಕೊಂಡಿದ್ದೀವಿ. ಈ ಲಿವರಿಂದ ಈ ಹೋಲ್ ಇದಕ್ಕೆ ಲಿವರಿಂದ ಹೋಲ್ ಹಾಕ್ಕೊಂಡಿರೋದಕ್ಕೆ ಇಲ್ಲಿ ಬೋಲ್ಟ್ ಹಾಕಿ ಇದು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಅದೇ ಫ್ಲ್ಯಾಟ್ನ ಕಂಟಿನ್ಯೂ ಮಾಡಿಕೊಂಡು ಶಾಕ್ ಅಬ್ಸರ್ ಇದೆಯಲ್ಲ, ಈ ನಟ್ಟು ಬೋಲ್ಟ್ಗೆ ಈ ಲಿವರ್ನ ಇಲ್ಲೊಂದು ಹೋಲ್ ಮಾಡಿಕೊಂಡು ಇದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ವಿ. ಇದು ಸೇಮ್ ಇಲ್ಲಿಂದ ಬಂದು ಇಲ್ಲಿ ಗಂಟ ಇದು ಯಾವುದಪ್ಪ, ಇದು ಬೈಕ್ದು ಹಿಂದೆ ಇದೆಯಲ್ಲ, ಟೈರಿಂದ ಹಿಂದೆ ಸ್ವಲ್ಪ ಬಂದು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀವಿ. ಇದೇ ಸೇಮ್ ಪ್ರೊಸೀಜರ್ನ ನಾವು ಆ ಕಡೆಯಿಂದ ಅಪ್ಲೈ ಮಾಡ್ತೀವಿ. ಸೇಮ್ ಆ ಕಡೆ ಏನು ಮಾಡಿದ್ವಿ ಅದೇ ಥರ ಈ ಕಡೆಯಿಂದ ಅಪ್ಲೈ ಮಾಡ್ಕೊಂಡಿದ್ವಿ. 2 ಇಂಚ್ ಫ್ಲ್ಯಾಟು ಇಲ್ಲಿ ಮೇನ್ ಲಿವರು, ಈ ಲಿವರಿಂದ ನಟ್ಟು ಬೋಲ್ಟ್ ಫಿಕ್ಸ್ ಮಾಡ್ಕೊಂಡು ಶಾಕ್ ಅಬ್ಸರ್ಗೆ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಸೇಮ್ ಬಂದು ಆ ಕಡೆ ಇಲ್ಲಿ ಬಂತು ಆ ಥರ ಈ ಫ್ಲ್ಯಾಟ್ನ ಇದು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಅದೇ ಸೇಮು ಇಲ್ಲೊಂದು ಇಲ್ಲಿಂದ ಒಂದು ಬಾರ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡಿ ವೆಲ್ಡ್ ಮಾಡ್ಕೊಂಡಿದ್ದೀವಿ. ಈ ವೆಲ್ಡ್ ಮಾಡಿಕೊಂಡು ನೆಕ್ಸ್ಟು ಇದು ನಾವು ಇದು ಟ್ರ್ಯಾಲಿ, ಮೇನ್ ಟ್ರ್ಯಾಲಿ, ಇದು ಬೈಕಿಗೆ ಸೆಟಪ್ಪು, ಇದಿಷ್ಟು ಬೈಕ್ ಸೆಟಪ್ಪು. ನೆಕ್ಸ್ಟು ಈ ಪೋರ್ಷನ್ ಬೇರೆ ಇರುತ್ತೆ. ಈ ಪೋರ್ಷನ್ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಒಂಥರ ಮಾಮೂಲಿ ಎತ್ತಿನ ಗಾಡಿ ಬರುತ್ತಲ್ಲ ಅದೇ ಥರ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು 2 ಬೈಕ್ ಟೈರು, ಈ ಕಡೆ ಒಂದು ಟೈರು ಆ ಕಡೆ ಒಂದು ಟೈರ್ ಮಾಡ್ಕೊಂಡಿದ್ದೀವಿ. ಇನ್ನು ಫುಲ್ಲು ಆ ಕಡೆ ಈ ಕಡೆ ಏನು ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ನಾವು ಈ ಥರ ಒಂದು ಸೆಲ್ಫ್ ಮಾಡ್ಕೊಂಡಿದ್ದೀವಿ. ಈ ಸೆಲ್ಫ್ ಮಾಡಿಕೊಂಡು ನೀವೇನೇ ಹಾಕ್ಕೊಂಡ್ರು ಆ ಕಡೆ ಈ ಕಡೆ ಬಿದ್ದೋಗ್ಬಾರ್ದು. ಬೇಕಾದ್ರೆ ನೀವು ಇದನ್ನು ಕ್ಲೋಸ್ ಮಾಡ್ಕೊಬೋದು. ಇದು ಕ್ಲೋಸ್ ಮಾಡಿಕೊಂಡು ನಿಮಗೆ ಐಟಮ್ ಎತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಐಟಮ್ ಹಾಕ್ಕೊಂಡು ಇಲ್ಲಿ ಹಿಂದೆ ಇನ್ನೊಬ್ಬರನ್ನ ಕೂರಿಸ್ಕೊಂಡು ನೀವು ಆರಾಮಾಗಿ ಇದರಲ್ಲಿ ಓಡಾಡ್ಬೋದು. ಇದರಲ್ಲಿ ಏನು ಅಂದರೆ ಆ್ಯಂಗ್ಲರ್ ಯೂಸ್ ಮಾಡ್ಕೊಂಡಿದ್ವಿ, ಇಲ್ಲಿ ಮರ ಯೂಸ್ ಮಾಡ್ಕೊಂಡಿದ್ವಿ ಒಳಗಡೆ. ಇನ್ನು ಇಲ್ಲಿಂದ ಅಲ್ಲಿಗೆ ಒಂದು ಇದು ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಒಂದು ಬಾರ್ ರಾಡ್ ಹಾಕ್ಕೊಂಡಿದ್ವಿ. ಈ ಬಾರ್ ರಾಡ್ ಏನಕ್ಕೆ ಯೂಸು ಅಂದರೆ, ನಿಮಗೆ ಬೈಕಿಗೆ ಕನೆಕ್ಷನ್ನು, ಬೈಕಿಗೆ ಕನೆಕ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ರಾಡ್ನ ಬಾರ್ ರಾಡ್ನ ಯೂಸ್ ಮಾಡ್ಕೊಂಡಿದ್ವಿ. ಈ ಬಾರ್ ರಾಡ್ನ ಇಲ್ಲಿ ಹೋಲ್ ಮಾಡಿಕೊಂಡು ಇಲ್ಲಿ ಯಾವಾಗಲೂ ನಾವು ಬೈಕಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲೊಂದು ನಟ್ಟು ಬೋಲ್ಟು ಹಾಕ್ಕೊಳ್ಳೋಕ್ಕೆ ಒಂದು ಹೋಲ್ ಮಾಡ್ಕೊಂಡಿದ್ದೀವಿ. ಈ ನಟ್ಟು ಬೋಲ್ಟು ಹೋಲ್ ಮಾಡ್ಕೊಂಡಿದ್ದೀವಲ್ಲ, ಈ ನಟ್ಟು ಬೋಲ್ಟನ್ನು ಹಿಂಗೆ ಬೋಲ್ಟ್ ಹಾಕ್ಬಿಟ್ಟು ಕನೆಕ್ಟ್ ಮಾಡಿಕೊಂಡು ಈಗ ನಮ್ಮದು ಈ ಟ್ರ್ಯಾಲಿ ಸೆಟಪ್ ರೆಡಿಯಾಗಿದೆ. ಇದರಲ್ಲಿ ಏನು ನಿಮಗೆ ಜಾಸ್ತಿ ಕಾಸ್ಟ್ ಬೀಳೋಲ್ಲ, ಮಿನಿಮಮ್ ಬಿದ್ದರೆ ಒಂದು 2-3 ಸಾವಿರ ರೂಪಾಯಿ ಬೀಳುತ್ತೆ. ಆ ಟೈರು ನಿಮಗೆ ಹೆಂಗಿದ್ರು ಮನೇಲಿ ಸಿಕ್ಕಿರುತ್ತೆ, ಹಳೆದು ಗುಜ್ರಿಗೆ ಹೋದರೆ ಅದು ಸಿಗುತ್ತೆ. ಇನ್ನು ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಏನಾದರೂ ಐಟಮ್ಗಳು, ಈಗ ಈ ಮೇನ್ ಇಂಟೆನ್ಷನ್ ಏನು ಅಂದರೆ, ರೈತರು ಸುಮಾರು ಕಡೆಯಿಂದ ಹುಲ್ಲು ಗೊಬ್ಬರ ಅದೆಲ್ಲ ಮನೆಯಿಂದ ನೀವು ಹೊಲಗ ಗಂಟೆ ತೊಗೋಬೇಕು. ಮನೆ ಮತ್ತು ಹೊಲ ನಿಮಗೆ ದೂರ ದೂರ ಇರುತ್ತೆ, ಹಳ್ಳಿ ಕಟ್ಟ ಸೈಡಲ್ಲಿ ಒಬ್ಬೊಬ್ಬರ ಹತ್ರ ಹತ್ರ ಇರುತ್ತೆ, ಅವ್ರಿಗೇನು ತೊಂದರೆ ಇಲ್ಲ, ಒಬ್ಬೊಬ್ಬರ ಹತ್ರ ದೂರ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಗೊಬ್ಬರ ಹುಲ್ಲು ಸೌದೆ ಅವೆಲ್ಲ ಯೂಸ್ ಮಾಡ್ಕೊಬೋದು, ಹಾಕ್ಕೊಂಡು ತೊಗೊಂಡೋಗ್ಬೋದು. ಇದರಿಂದ ನಾವು ಇದನ್ನ ಹೆಂಗೆ ತೊಗೊಂಡೋಗೋದಂತ ನಾನು ನಿಮಗೆ ವಿಡಿಯೋದಲ್ಲಿ ಇವಾಗ ನೆಕ್ಸ್ಟು ತೋರಿಸ್ಕೊಡ್ತೀವಿ. ಬನ್ನಿ ಇದಕ್ಕೆ ಹಾಕೋಣ. ನಾವು ಅಲ್ಲಿಗಂಟ ಇದಕ್ಕೆ ಲೋಡ್ ಮಾಡೋಗಂಟ ನೀವು ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನೂ ನಿಮಗೆ ಯೂಸ್ಫುಲ್ ಆಗಿರೋ ವೀಡಿಯೋಸು, ಇದೇ ಥರ ಜುಗಾಡಾಗಿರೋ ವೀಡಿಯೋಸು, ಇನ್ನೂ ನಿಮಗೆ ಆಸಕ್ತಿ ಮೂಡಿಸೋಂಥ ವೀಡಿಯೋಸ್ನ ನಾವು ತರ್ತಾ ಇರ್ತೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಲೋಡ್ ಮಾಡೋಣ ಇದಕ್ಕೆ. ಏನು ಮರೆ ಜಾಸ್ತಿ ಬ್ರೋ ಈಗೆಲ್ಲ ಸ್ವಲ್ಪ ಕಷ್ಟ ಇವೆಲ್ಲ ಹೊತ್ತಾಕ್ಬೇಕು ಹೊರಗಡೆ ಆ ಕಡೆ ಎಲ್ಲ.
ಹಂಗಾರೆ ನೀನು ಇವತ್ತು ಆದ್ರೂ ಇವತ್ತು ಮುಗಿಯೋದಿಲ್ಲ ಬಿಡು. ಹೌದಾ ಬ್ರೋ, ಏನಾರು ಪ್ಲಾನ್ ಗಿನ್ ಏನಾರು ಇದೆಯಾ? ಪ್ಲಾನ್ ಗಿನ್ ಇದೆ. ಏನು ಪ್ಲಾನು ಅಂದರೆ ನೋಡಿ, ಇದು ನಾವು ಟ್ರಯಲಿ ಅಂತ ಮಾಡಿದ್ದೀವಿ. ಇದು ನಾವು ಮಾಡಿರೋ ಜುಗಾಡ್ ಇವು ಎಲ್ಲ. ಇದರಲ್ಲ ನಿಮ್ಮ ಹತ್ರ ಎಷ್ಟು ಕಬ್ಬಿಣದ ಪೀಸು ಮತ್ತೆ ಹಳೆದು ಟೈರ್ಗಳು ಗುಜ್ಜಿಗೆ ಹೋದ್ರೆ ಇವೆಲ್ಲ ಸಿಗ್ತವೆ. ಇದೇ ಥರ ನಮ್ಮ ಹತ್ರ ಒಂದು ನಮ್ಮ ಬೈಕ್ ಇದೆ, ಆ ಬೈಕಲ್ಲಿ ಇದನ್ನ ಅಟ್ಯಾಚ್ ಮಾಡಿಕೊಂಡು ಈ ಬೈಕಲ್ಲಿ ಹೆಂಗ್ ಮಾಡಿದೀವಿ ಅಂತ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದೇ ಥರ ನಾವು ಇದರಲ್ಲಿ ಎಷ್ಟು ಸಾಮಾನು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಮನೆಯಲ್ಲಿ ಏನಾದ್ರು ಅಕ್ಕಿ ಮುಟ್ಟೆ ಅವೆಲ್ಲ ತಗೊಂಡು ಹೋಗ್ಬೋದು. ವರಂದ ಅವಶ್ಯಕತೆ ಇಲ್ಲ, ಯಾರು ಕರೆಯಂಗೂ ಇಲ್ಲ. ಇದೆಲ್ಲ ಗುಜರಿ ಐಟಮ್ಸ್ ಮಾತ್ರ ಗುಜರಿ ಚೆನ್ನಾಗಿದೆಯಲ್ಲ. ನೀನ್ ಎಷ್ಟು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಮಾಡ್ತೀಯ ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ನಾನು ಎಲ್ಲಿ ಕಲಿತೆ ಅಂದ್ರೆ, ಇದೇ ತರ ನಮ್ಮ ಊರಲ್ಲೂ ಅಷ್ಟೇನೆ ತರಕಾರಿ ಮಾಡೋರು ಬಂದಿದ್ರು ಕಂಪಾರ್ಟ್ಮೆಂಟ್ ಮಾಡ್ಕೊಂಡು. ನೋಡು, ಅವ್ರು ಬೈಕಲ್ಲೇ ಮಾಡ್ತಿದ್ರು. ಅದಕ್ಕೋಸ್ಕರ ನಾವು ಈ ತರ ಮಾಡ್ಕೊಂಡ್ರೆ ಇಲ್ಲಿ ಹಳ್ಳಿ ವಾತಾವರಣಕ್ಕೆ ಯೂಸ್ ಆಗುತ್ತೆ. ಈ ಗೊಬ್ಬರ ಅವೆಲ್ಲ ತಗೊಂಡೋಗ್ಬೋದು, ಮತ್ತೆ ಹಸುಗಳಿಗೆ ಹುಲ್ಲು ಅವೆಲ್ಲ ತಗೊಂಡೋಗ್ಬೋದು. ಬರಂತ ಅವಶ್ಯಕತೆ ಇಲ್ಲ. ಹೆಂಗಿದ್ರು ನಿಮ್ಮ ಹತ್ರ ಬೈಕ್ ಇರುತ್ತೆ, ಬನ್ನಿ. ಇದನ್ನ ಬಾ, ನಿನ್ ಇದನ್ನ ಹೆಂಗ ಹಾಕೊಂಡು ಹೆಂಗ್ ತಗೊಂಡೋಗೋದು ಅಂತ ತೋರಿಸ್ಕೊಡ್ತೀವಿ. ಈಗ ಇನ್ನೊಂದು ಏನ್ ನಿಮ್ಗೆಲ್ಲ ಮೈಂಡಲ್ಲಿ ತುಂಬ ಏನಿರುತ್ತೆ ಅಂದ್ರೆ, ಇದಕ್ಕೆ ಎಷ್ಟು ಕೆಜಿ ತುಂಬೋದು ಏನು ಅಂತ ಅನ್ಕೊಂಡಿರ್ತೀರಾ. ಇದಕ್ಕೆ ಎಷ್ಟು ಕೆಜಿ ಅಂದ್ರೆ, ನೀವು ಯಾವ ಬೈಕ್ ಯೂಸ್ ಮಾಡಿದ್ದೀರಾ, ಅಕಸ್ಮಾತ್ ಯಾವ ಗಾಡಿ ಯೂಸ್ ಮಾಡಿದ್ದೀರಾ. ಸೈಕಲ್ ತಗೊಂಡು ನೀವು ಮಾಡ್ತೀನಿ ಇದೆ ಸೇಮ್ ಪ್ರೊಸೀಜರ್ ಅಂದ್ರೆ ಅದು ಆಗಲ್ಲ, ಯಾಕಂದ್ರೆ ಅದು ಎಳೆಯಕ್ಕೆ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ನೀವು ಜಾಸ್ತಿ ಪರ್ಫಾರ್ಮೆನ್ಸ್ ಇರೋ ಗಾಡಿ ತಗೊಂಡು ಮಾಡಿದ್ರೆ ಜಾಸ್ತಿ ವೆಯ್ಟ್ ಹಾಕ್ಬೋದು. ಅದು ಮತ್ತೆ ಇದಕ್ಕೆ ನಿಮಗೆ ಈಗ ನಾವು ಈಗ ವೆಯ್ಟ್ ಹಾಕ್ಬಿಟ್ಟೆ ತೋರಿಸ್ತೀವಿ. ಹುಲ್ಲು ಹಾಕಿದ್ರೆ ಸುಮಾರು ಕಾಣುತ್ತೆ, ಅವಾಗ ಎಷ್ಟು ವೆಯ್ಟ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅದೇ ನಾವು ಸೌದೆ ಇವಾಗ ಮನೆಗೆ ಯೂಸ್ ಮಾಡೋ ಸೌದೆಗಳನ್ನ ತೊಗೊಂಡು ಇದಕ್ಕೆ ಹಾಕಿದ್ರೆ ಆಗತ್ತು, ಅದು ವೆಯ್ಟ್ ಬೀಳುತ್ತೆ. ಮಿನಿಮಮ್ ನಿಮಗೆ ಒಂದು 200 kg, 250 kg ಮೇಲೆ ಹಾಕ್ಬೋದು. ಬನ್ನಿ ಇವಾಗ ಶಿಫ್ಟ್ ಮಾಡ ಸೌದೆನ. ಈಗ ಅಷ್ಟು ಆರಾಮಾಗಿ ಈಗ ಒಂದೇ ಕೆಲಸ 58 ಸತಿ ತಗೊಂಡೋಗಿ ಮಾಡಿಕೊಂಡು ತಗೊಂಡೋಗ್ಬೋದು. ಯಾರ್ದು ಹೆಲ್ಪ್ ಇಲ್ಲದೆ ನೀವು ಆರಾಮಾಗಿ ನೀವೇ ಈ ಥರ ಒಂದು ಟ್ರಾಲಿ ಮಾಡಿಕೊಂಡ್ರೆ ನೀವೇ ಆರಾಮಾಗಿ ಮಾಡ್ಕೋಬೋದು. ನಾವು ಈ ಸೌದೆ ತುಂಬ ಗಂಟ ನಿಮಗೆ ಇನ್ನೂ ಹೊಸ ವೀಡಿಯೋಸು ಯೂಸ್ಫುಲ್ ವೀಡಿಯೋಸ್ನ ತೋರಿಸ್ತಾ ಇರ್ತೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತೋರಿಸ್ತಾ ಇರಿ. ನೀವು ಸಪೋರ್ಟ್ ತೋರಿಸ್ತಾ ಇರಿ, ನಮ್ಗೆ ಇನ್ನೂ ಹುಮ್ಮಸ್ ಬರುತ್ತೆ. ಇನ್ನೂ ವೀಡಿಯೋಸ್ ಮಾಡ್ತಿರ್ಬೇಕು, ನಿಮಗೆಲ್ಲ ಏನಾದರೂ ತಿಳಿಸ್ಕೊಡ್ತಾ ಇರಬೇಕು ಅಂತ. ನೀವು ಕಲ್ತಂಗೆ ಹೋಗುತ್ತೆ, ನಾವು ಕಲ್ತಂಗೆ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಆದಷ್ಟು ಒಂದು 50 kg ಅಷ್ಟು ಹಾಕಿದ್ವಿ ಇದ್ರ ಮೇಲೆ ವೆಯ್ಟು. ಈಗ ಯಾಕಂದರೆ ಫುಲ್ ತುಂಬಿಸಿ ಮಾಡ್ಬೋದು, ಯಾಕಂದರೆ ಇದು ಈ ಮಾಡಿದ್ರು ಪುನಃ ವೇಸ್ಟು. ಪುನಃ ನಾನೇ ಇದನ್ನ ಅನ್ಲೋಡ್ ಮಾಡಬೇಕು. ನಿಮಗೋಸ್ಕರ ನಾವು ಇವೆಲ್ಲ ಇಷ್ಟು ರಿಸ್ಕ್ ತಗೊಂಡು ಮಾಡ್ತಿದ್ದೀನಿ. ಇವಾಗ ಬನ್ನಿ, ಇದನ್ನು ಓಡಿಸಿ ತೋರಿಸ್ತೀನಿ. ಇದೇ ಪ್ರೊಸೀಜರ್ನ ನೀವು ಫುಲ್ ವೆಯ್ಟ್ ಹಾಕ್ಕೊಂಡು ಮಾಡ್ಬೋದು. ಈಗ ಬನ್ನಿ, ವೀಡಿಯೋ ಗಾಡಿ ಓಡಿಸಿ ತೋರಿಸ್ತೀನಿ. ಈಗ ನಿಮಗೆ ಗೊತ್ತಾಗುತ್ತೆ ಹೋಗ್ಬೋದು ಈ ತರ ತುಂಬಿಕೊಂಡು. ಯಾಕಂದ್ರೆ ನಾವು ಇದನ್ನ ಎಲ್ಲಿ ನೋಡಿದೆ ಅಂದ್ರೆ, ಹಿಂಗೆ ಯಾರೋ ನಮ್ಮೂರ ಕಡೆ ಬಂದು ತರಕಾರಿ ಮಾರೋದಿರೋದು, ಅವರು ತರಕಾರಿ ಮಾರಕ್ಕೆ ಇದೇ ತರ ಮಾಡಿಕೊಂಡು ಅದು ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಮಾಡ್ತಿದ್ರು. ಇದನ್ನ ನಾವು ಯಾಕೆ ಮಾಡ್ಬೋದು? ಇದರಿಂದ ತುಂಬಾ ಹಳ್ಳಿ ಜನಕ್ಕೆ ತುಂಬಾ ಯೂಸ್ ಇದೆ. ಅದಕ್ಕೋಸ್ಕರ ಈ ತರ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದೀನಿ. ಇವಾಗ ನೀವು ಅನ್ಕೋಬಹುದು ಈಗ ಈ ಸ್ಟ್ರೈಟ್ ರೋಡ್ ಅಲ್ಲಿ ಈಸಿಯಾಗಿ ಬಂದಿದ್ದಾರೆ, ಏನು ಆಗಲ್ಲ ಅಂತ. ಅದೇ ಕಟ್ ಸಣ್ಣ ರೋಡ್ ಕಟ್ ಮಾಡೋದು ಹೆಂಗೆ ಅಂತ ನೀವು ನೋಡ್ಬೇಕಂದ್ರೆ, ಬೇಕಾದ್ರೆ ಇವಾಗ ನೋಡಿ ನಿಮ್ಗೆ ಹಿಂದ್ಗಡೆ ನಮ್ಗೆ ಫುಲ್ ರೊಟೇಟರ್ ಮಾಡಿದೀವಿ. ಅದೇ ತರ ನಿಮ್ಗೆ ತೋರಿಸ್ಕೊಡ್ತೀವಿ ಹೆಂಗ್ ಕಟ್ ಮಾಡ್ಬೋದು ಅಂತ.
ನೋಡಿದ್ರಲ್ವಾ ನಮ್ಮ ಬೈಕ್ ಟ್ರ್ಯಾಲಿ ವಿಡಿಯೋನ, ಹೆಂಗನ್ಸ್ತು? ಇದನ್ನ ಮಾಡಿಕೊಂಡ್ರೆ ಎಲ್ಲರಿಗೂ ಯೂಸ್ ಫುಲ್ ಅಂತ ಅನಿಸ್ತಾ? ಹಂಚಿರ್ಲೇಬೇಕು, ಯಾಕಂದರೆ ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಅಲ್ಲಿ ಯಾವುದಕ್ಕೂ ಇದು ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗೋಲ್ಲ. ಇದೇ ಥರ ನಿಮಗೆ ಇನ್ನೂ ಯೂಸ್ಫುಲ್ ಆಗಿರೋ ವೀಡಿಯೋಸು ಏನೇನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.